ನಮಸ್ಕಾರ ಗುರು ನಮಸ್ಕಾರ ಹರಾಜ್ ಮಾತ್ರ ಅಲ್ಲ ಗುರು ಯಾಕೆ ಫುಲ್ ಬಗ್ಗೆ ಇಲ್ಲಪ್ಪ ನರಸಿಂಹರಾಜ್ ತರ ಹೇಳ್ಬಿಟ್ಟೆ ಹರಾಜ್ ಅಂತ ಬಂದಾಗ ಇಲ್ಲ ಐಪಿಎಲ್ ಫುಲ್ ಮಾತಾಡೋಣ ಅಂತಾನೆ ಹೇಳ್ತಾ ಇರೋದು ಎಲ್ರಿಗೂ ನಮಸ್ಕಾರ ಡ್ರೆಸ್ಸಿಂಗ್ ರೂಮ್ ಶೋಗೆ ಯಾಕೆಂದ್ರೆ ಈ ಒಂದು ಚೇಂಜಸ್ ಏನ್ ತಂದರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆ ಅಂತ ಹೇಳ್ತಾ ಅಂತಂದ್ರೆ ಸುಮಾರು ಡಿಸ್ಕಷನ್ ಹೊರಗೆ ಬರುತ್ತಿದ್ರಿಂದ ಜೋನಿ ಎಂಟು ಟೀಮ್ ಇಂದ ಹತ್ತು ಟೀಮ್ ಮಾಡಿದ್ದಾರೆ ಎರಡು ಟೀಮ್ ಇನ್ ದ ಫ್ರೇ ಎಷ್ಟೊಂದ್ ಜನ ನಾವು ತಗೋತೀವಿ ಬಿಡ್ ಮಾಡಿ ಅಂತ ಹೇಳಿ ಇಂಟ್ರೆಸ್ಟ್ ಕೂಡ ತೋರಿಸಿದ್ದಾರೆ ಅಂಡ್ ನಿನ್ಗೆ ಗೊತ್ತಿರೋ ಹಂಗೆ ಮಾಹಿತಿ ಪ್ರಕಾರ ಈ ಐ ಪಿ ಎಲ್ ರಿಸ್ಯೂಮ್ ಆಗುತ್ತಲ್ಲ ಆ ಒಂದು ಕೊನೆ ಹಂತದಲ್ಲಿ ಬಿಡಿಂಗ್ ನ ಓಪನ್ ಮಾಡ್ತಾರೆ ಯಾರ್ಗೆ ಅಂತ ಅವಾರ್ಡ್ ಮಾಡ್ತಾರೆ ಟೀಮ್ ಗಳ ಎರಡು ಹೈದ್ರಾಬಾದ್ ಬೇಸ್ಡ್ ಗುಜರಾತ್ ಬೇಸ್ಡ್ ಈ ತರ ಕೇಳಿದ್ದಾರೆ ಟೀಮ್ಸ್ ನ ಅಂಡ್ ಇಂಟ್ರೆಸ್ಟ್ ಇರುವಂತ ಒಂದು ಬಿಸ್ನೆಸ್ ಹೌಸಸ್ ಏನಿದೆ ಅವರು ನಾವ್ ಎರಡು ಟೀಮ್ ಭಾಗಿ ಆಗ್ತೀವಿ ಏನ್ ವ್ಯಾಲ್ಯೂಷನ್ ಮೇಲೆ ಏನದುನ ಬಿಡಿಂಗ್ ಅಲ್ಲಿ ಗೊತ್ತಾಗುತ್ತೆ ಏನ್ ಅಮೌಂಟ್ ಹೋಗುತ್ತೆ ಅಂತ ಸೊ ಇದು ಐಪಿಎಲ್ ಅಲ್ಲಿ ಆಗಿರೋ ಒಂದು ಲೇಟೆಸ್ಟ್ ಡೆವಲಪ್ಮೆಂಟ್ ಇದ್ರು ಸುಮಾರು ನಾಲ್ಕು ಚೇಂಜಸ್ ಅಂತ ಮಾಡಿದಾರೆ ಜನಿ ನಾಲ್ಕು ಚೇಂಜ್ ಏನ್ ಗುರು ಸುಲಭ ಸುಮಾರು ಸ್ಯಾಲ್ರಿ ಸ್ಯಾಲರಿ ಕ್ಯಾಪ್ ಓ ಇ ಫಸ್ಟ್ ಆಂಡ್ ಫೋರ್ ಮೋಸ್ಟಸ್ ನೀನ್ ಹೇಳ್ದಂಗೆ ಫಸ್ಟ್ ಅಂಡ್ ಫಾರ್ ಮೋಸ್ಟು ಎರಡ್ ಟೀಮ್ ಇನ್ಕ್ರೀಸ್ ಮಾಡಿರೋದು ಎರಡ್ ಟೀಮ್ ಇನ್ಕ್ರೀಸ್ ಆಯ್ತು ಅಂದ್ರೆ ಆಟೋಮ್ಯಾಟಿಕ್ ಆಗಿ ನಿಂಗೆ ನಂಬರ್ ಆಫ್ ಗೇಮ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬಟ್ ಎಷ್ಟು ಜನ ರಿಟೇನ್ ಮಾಡ್ತಾರೆ ಎರಡು ಟೀಮ್ ಇನ್ಕ್ರೀಸ್ ಮಾಡಿದ್ರೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇತ್ತು ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ ಇವಾಗ ನಾಲ್ಕು ಜನನ ನೀವು ಮ್ಯಾಕ್ಸಿಮಮ್ ರಿಟೈನ್ ಮಾಡ್ಬೋದು ನಾಲ್ಕಲ್ಲಿ ನಾಲ್ಕು ಇಂಡಿಯನ್ಸ್ ಆಗಿರ್ಬೋದು ಮೂರು ಇಂಡಿಯನ್ಸು ಒನ್ ಫಾರಿನರು ಎರಡು ಇಂಡಿಯನ್ನು ಅಥವಾ ಮ್ಯಾಕ್ಸಿಮಮ್ ಎರಡು ಫಾರಿನರ್ ಅಂತ ಕೂಡ ಕ್ಲಿಯರಾಗಿ ಸ್ಪೆಸಿಫೈ ಮಾಡಿದ್ದಾರೆ ಬಟ್ ಅದು ಎಷ್ಟು ಅಮೌಂಟಲ್ಲಿ ಪರ್ಸು ಅವ್ರನ್ನ ತಗೋಬೋದು ಅನ್ನೋದು ಇನ್ನೂ ಕ್ಲಾರಿಫೈ ಮಾಡಿಲ್ಲ ಅವರು ಸೊ ಲಾಸ್ಟ್ ಇಯರ್ ಒಂದು ಏನಿದೆ ಈಕ್ವೇಷನ್ಗಳು ಹದಿನೈದು ಕೋಟಿ ಹನ್ನೆರಡು ಕೋಟಿ ಹನ್ನೊಂದು ಕೋಟಿ ಅಂತೆಲ್ಲ ಇತ್ತಲ್ಲ ಅದು ಇವಾಗ ಖಂಡಿತ ಚೇಂಜ್ ಆಗುತ್ತೆ ಯಾಕೆಂದ್ರೆ ಐದು ಕೋಟಿ ಇನ್ಕ್ರೀಸ್ ಬೇರೆ ಮಾಡಿದಾರಲ್ಲ ಪರ್ಸು ಎಂಬತ್ತೈದು ಕೋಟಿಯಿಂದ ತೊಂಬತ್ತು ಕೋಟಿ ಮಾಡಿದಾರೆ ಕರೆಕ್ಟ್ ತಾನೇ ಅದು ನೂರು ಕೋಟಿ ತನಕ ಹೋಗ್ಬೋದು ಅವರೇ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಮೌಂಟ್ ನೀನ್ ಸ್ಪೆಂಡ್ ಮಾಡ್ಲೇಬೇಕು ಮಿನಿಮಮ್ ಅದಾದ್ಮೇಲೆ ಎಷ್ಟು ಬೇಕಾದ್ರೂ ಸ್ಪೆಂಡ್ ಮಾಡ್ಕೋ ಮ್ಯಾಕ್ಸಿಮಮ್ ಲಿಮಿಟ್ ಕೊಟ್ಟಿಯ ಮಿನಿಮಮ್ ಕೊಟ್ಟಿಯ ಸೊ ನೀನ್ ಹೆಂಗ್ ಸ್ಪೆಂಡ್ ಮಾಡ್ತೀಯ ಅನ್ನೋದ್ರ ಮೇಲೆ ಹೋಗುತ್ತೆ ಇಲ್ಲಿ ಹತ್ತು ಟೀಮ್ ಆಗಿರೋದು ಒಳ್ಳೇದ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ನಂದು ನಿಂದು ಒಪಿನಿಯನ್ ಬಿಟ್ಬಿಡಿ ಸದ್ಯಕ್ಕೆ ನಿನ್ನ ಆನೆಸ್ಟ್ ಫೀಡ್ಬ್ಯಾಕ್ ಕೇಳಬೇಕಾ ಅಂತ ಕಾಯ್ತಾ ಇದ್ದೀನಿ ನಾನು ನಿನ್ಗೆ ನನ್ ಸತ್ತಪ್ಪ ವಿಜಿ ಒಂದು ಪ್ಲೇಯರ್ಸ್ ಪರ್ಸ್ಪೆಕ್ಟಿವ್ ಇಂದ ನೋಡ್ತಾ ಇದ್ರೆ ಇನ್ನ ಸುಮಾರು ಜನಕ್ಕೆ ಅವಕಾಶ ಸಿಗ್ಬಹುದು ಇನ್ನು ನಮ್ಮ ಟ್ಯಾಲೆಂಟ್ ಫುಲ್ ಇನ್ಕ್ರೀಸ್ ಆಗುತ್ತೆ ಅಂತ ಒಂದು ಕಡೆ ನಾವು ಮಾತಾಡಿದ್ರೆ ಇನ್ನೊಂದು ಕಡೆ ಆರ್ಗ್ಯುಮೆಂಟ್ ಏನಿರುತ್ತೆ ಗೊತ್ತಾ ಗುರು ಕ್ವಾಲಿಟಿ ಡೈಲ್ಯೂಟ್ ಆಗಿ ಹೋಗುತ್ತಾ ಇವಾಗ್ಲೇ ಸುಮಾರು ಟೀಮ್ಗಳು ಸ್ಟ್ರಗಲ್ ಮಾಡಿ ಸುಮ್ನೆ ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಿಂಗೆ ರಾಜಸ್ಥಾನ್ ರಾಯಲ್ಸ್ ಯಾವ ಥರ ಸ್ಟ್ರಗಲ್ ಮಾಡ್ತಾ ಇದಾರೆ ಅವರು ಇದು ಎಂಟು ಟೀಮ್ ಇದ್ದೇನೆ ಅವ್ರು ಟ್ಯಾಲೆಂಟ್ ತೊಗೊಳಕಾಗದೆ ಎಂತ ರೀಪ್ಲೇಸ್ಮೆಂಟ್ಗಳು ಹುಡ್ಕೋದು ಆ ಥರ ಎಲ್ಲ ಒಂದು ನಡೆದೋಗಿದೆ ಇದೇ ತರ ಸನ್ನಿವೇಶ ನಾಳೆ ಹತ್ತು ಟೀಮ್ಗಾದ್ರೆ ಹೆಂಗೆ ಲೀಗು ಡೈಲ್ಯೂಟ್ ಆಗೋಗ್ತಾ ಕ್ವಾಂಟಿಟಿ ಮೇಲೆ ಹೋಗ್ತಾ ಇದಾರಾ ಕ್ವಾಲಿಟಿ ಮರ್ತೋಗ್ತಾ ಇದ್ದಾರಾ ಅಂತ ಪ್ರಶ್ನೆಗಳು ಹುಟ್ಟುತ್ತೆ ಎಕ್ಸಾಕ್ಟ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ತಾರೆ ಅಂತ ಏನೇ ಹೇಳಿದ್ರು ಒಂದು ಒಂದ್ ಎರಡು ವರ್ಷ ಸ್ಟ್ರಗಲ್ ಮಾಡ್ಬೋದು ಆಮೇಲೆ ಇವಾಗ ನಿನ್ನ ಹೊಸ ಪ್ಲೇಯರ್ ಗಳನ್ನ ತಗೊಂಡಿರೋದು ನೀನ್ ಪೂಲ್ ಆಫ್ ಟ್ಯಾಲೆಂಟ್ ಇದೆ ಅಂತ ಅಸ್ಯೂಮ್ ಮಾಡಿ ಯಾರು ಹದಿನೈದರಲ್ಲಿ ಕೂತಿದ್ದಾರೋ ಅಥವಾ ಯಾರು ಇಪ್ಪತ್ತಲ್ಲಿ ಕೂತಿದ್ದಾರೋ ಅವ್ರನ್ನೆಲ್ಲ ಸೇರಿ ಎರಡು ಟೀಮ್ ಮಾಡ್ಬೋದಾ ಹಿಂಗೆ ಬೇಕಾಗಿರೋದು ಬೇರ್ ಮಿನಿಮಮ್ ಅಂತ ಲೆಕ್ಕ ತಗೊಂಡ್ರೆ ಈ ಮೂವತ್ತು ಜನ ಬೇಕು ಬೇಕೇ ಬೇಕು ಎರಡು ಟೀಮಿಂದ ಇಂದ ಅಟ್ಲೀಸ್ಟ್ ಹದಿನೈದು ಜನ ಹದಿನೈದು ಜನ ಸೊ ಎಂಟು ಟೀಮ್ಗಳಿಂದಲ್ಲ ನನಗೆ ಎಕ್ಸಿಸ್ಟಿಂಗ್ ಅಲ್ಲಿರೋ ಪ್ಲೇಯರ್ಸ್ನೇ ಎಲ್ಲ ಗುಡ್ಡೆ ಹಾಕಿದ್ರು ಮೂವತ್ತು ಜನ ಸಿಗ್ತಾರ ಆಡದೇ ಇರೋರು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವರು ಆಡಿ ಆಡಿ ಇಂಪ್ರೂವ್ ಆಗ್ಬೋದಾ ಅಂತ ಒಂದ್ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾರೆ ಯಾಕೆಂದ್ರೆ ಫಾರಿನ್ ಪ್ಲೇಯರ್ಸ್ ಬೇರೆ ಸುಮಾರು ಕಡೆಯಿಂದನು ಪಾರ್ಟಿಸಿಪೇಟ್ ಮಾಡಕ್ ಟ್ರೈ ಮಾಡ್ತಾ ಗೊತ್ತಲ್ಲ ಗೊತ್ತಲ್ಲ ನಿನ್ಗೆಂತರ ಹನಿ ಬಿ ಇದ್ದಾಗೆ ಹನಿ ಕೋಂಬ ಇದ್ದಾಗ ಎಲ್ಲಾರು ಬಂದು ಅಲ್ಲೇ ಬಿ ಎಲ್ಲರಿಗೂ ಇಲ್ಲ ಐ ಪಿ ಎಲ್ ಅಲ್ಲಿ ಬಂದಾಡ್ಬೇಕು ಈ ಐ ಪಿ ಎಲ್ ಸ್ಟ್ರಕ್ಚರ್ ಮಾಡದಕ್ಕೋಸ್ಕರನೇ ಬೇರೆ ಪ್ರೀಮಿಯರ್ ಲೀಗ್ ಲೀಗ್ಗಳನ್ನ ಅಕಾಮಡೇಟ್ ಮಾಡಕ್ ಟ್ರೈ ಮಾಡ್ತಾ ಇದ್ರೆ ಇಲ್ಲೇ ಇದ್ರದ್ದು ಇಂಪಾರ್ಟೆನ್ಸ್ ಗೊತ್ತು ನಿಮಗೆ ಸೊ ಪ್ರಶ್ನೆ ಏನು ಕ್ವಾಲಿಟಿ ಇದೆಯಾ ಇಲ್ವಾ ಅಂತಂದ್ರು ಕೂಡ ಆಪರ್ಚುನಿಟಿ ಇರುತ್ತೆ ಅಂತ ಹೇಳಿದ್ರು ಕೂಡ ಯಂಗ್ ಯಂಗ್ಸ್ಟರ್ಸ್ ಅಂಡರ್ ನೈನ್ಟೀನ್ ಆಡೋಂಗಿಲ್ಲ ಗೊತ್ತಲ್ಲ ನಿಂಗೆ ಅಂಡರ್ ನೈನ್ಟೀನ್ ಆದ್ಮೇಲೆ ಆಡಕ್ ಆಗೋದು ನಿನಗೆ ಸೊ ಪೂಲ್ ಆಫ್ ಟ್ಯಾಲೆಂಟ್ ಡೊಮೆಸ್ಟಿಕ್ ಇಷ್ಟು ಜನ ಟಿ ಟ್ವೆಂಟಿ ಪ್ಲೇಯರ್ಸ್ ಸಿಗ್ತಾರ ಕ್ವಾಲಿಟಿ ನೀನು ಹೇಳ್ದಂಗೆ ಅದೇ ದೊಡ್ಡ ಪ್ರಶ್ನೆ ಯಾಕಂದ್ರೆ ಇನ್ನೊಂದು ಆಪ್ಷನ್ ಏನು ಮಾಡ್ಬೋದು ಅಂದ್ರೆ ಆ ರೂಲ್ ಇನ್ನ ಅನೌನ್ಸ್ ಮಾಡಿಲ್ಲ ಇವರು ಕ್ವಾಲಿಟಿ ಮೈಂಟೈನ್ ಮಾಡಬೇಕು ಅಂತ ಮೇ ಬಿ ಇವರು ಫೈವ್ ಫಾರಿನರ್ಸ್ ಇನ್ ಪ್ಲೇಯಿಂಗ್ ಲೆವೆನ್ ಅಂತ ಮಾಡ್ಬೋದಾ ಒಂದು ಆಪ್ಷನ್ನು ಆಮೇಲೆ ಈಗ ಒಂದು ರಿಸ್ಟ್ರಿಕ್ಷನ್ ಇದೆಯಲ್ಲ ಒಂದು ಟೀಮಲ್ಲಿ ಇಷ್ಟೇ ಇರ್ಬೇಕು ಫಾರಿನರ್ಸ್ ಅಂತ ಆ ಒಂದು ಕೋಟಾ ಕೂಡ ಇನ್ಕ್ರೀಸ್ ಮಾಡ್ತಾರ ಅಂದರೆ ಎಂಟಿರೋದು ಅನ್ಸುತ್ತೆ ಈಗ ಸದ್ಯಕ್ಕೆ ಏನು ತಿಳ್ದಂಗೆ ತಿಲ್ದಂಗೆ ಎಂಟನ್ನು ಹತ್ತು ಮಾಡ್ತಾರೆ ಅವಾಗ ನಿಮ್ಗೇನಾಗುತ್ತೆ ಅಂದರೆ ಟ್ಯಾಲೆಂಟ್ ಫುಲ್ಲು ಎಕ್ಸ್ಪ್ಯಾಂಡ್ ಆಗುತ್ತೆ ಬೇರೆ ದೇಶದಿಂದನೂ ನೀವು ಜಾಸ್ತಿ ಜನನ ಐಡೆಂಟಿಫೈ ಮಾಡಿ ತೊಗೋಬೋದು ಇವಾಗ ಸಾಕಷ್ಟು ಜನ ನೀನು ಹೇಳ್ದಂಗೆ ಫಾರಿನರ್ಸು ಇಂಡಿಯಲ್ಲಿ ಆಡಬೇಕು ಅಂತ ಇದ್ದಾರೆ ಬಟ್ ಅವ್ರಿಗೆ ಅವಕಾಶಗಳು ಸಿಕ್ಕಿಲ್ಲ ಇಲ್ಲಿ ಸುಮಾರು ಜನ ತಗೊಂಡೇ ಇಲ್ಲ ಗಪ್ಟಿಲ್ ಅಲೆಕ್ ಸೇಲ್ಸು ಎಂತೆಂಥ ಪ್ಲೇಯರ್ಗಳು ಅನ್ಸೋಲ್ಡ್ ಹೋಗಿದ್ದಾರೆ ನೀನೇ ನೋಡಿದ್ಯಾ ಸೊ ಹಾಗಾಗಿ ಅದನ್ನು ಯೋಚನೆ ಮಾಡ್ಬೋದು ಆ ಕ್ವಾಲಿಟಿನ ಮೈಂಟೈನ್ ಇವರು ಅಂತ ಸೊ ಇವರು ಸ್ಟ್ರಾಟಜಿ ಮಾಡೋವಾಗ ಟೀಮ್ ಫ್ರಾಂಚೈಸಿ ಮೇಲೆ ಏನ್ ನೋಡ್ತಾ ಬೀಳುತ್ತೆ ಅಥವಾ ಏನ್ ಇಂಪ್ಯಾಕ್ಟ್ ಆಗತ್ತೆ ಅಂತ ಯೋಚನೆ ಮಾಡ್ತೀನಿ ಹತ್ತು ಟೀಮ್ ಆಗಿರೋದ್ರಿಂದ ನಾಲ್ಕು ಜನ ರಿಟೈನ್ ಮಾಡಬೇಕು ಅಂದಾಗ ಸಖತ್ ಕ್ರಿಟಿಕಲ್ ನಾಲ್ಕು ಜನ ಕೋರ್ ಟೀಮ್ ನ ಬಿಲ್ಡ್ ಮಾಡೋದು ಆ ಕೋರ್ ಟೀಮ್ ಅಂತಂದ್ರೆ ಆಲ್ ರೌಂಡರ್ಸ್ ನ ಪಿಕ್ ಮಾಡ್ತೀಯ ಡಿಮ್ಯಾಂಡ್ ಜಾಸ್ತಿ ಆಗೇ ಆಗತ್ತೆ ಇಲ್ಲಿ ಇಶ್ಯೂ ಏನ್ ಗೊತ್ತಾ ಜೋನಿ ಇದು ಈಸಿಯಾಗಿ ರೂಲ್ಸ್ ಹೇಳ್ಬಿಟ್ಟಿರ್ತಾರೆ ಬಟ್ ಆಮೇಲೆ ಅದು ಎವಾಲ್ವ್ ಆಗುತ್ತೆ ರೂಲ್ಸ್ ಕೂಡ ಎಲ್ಲಿ ಅಂತಂದ್ರೆ ಎಷ್ಟೊಂದ್ ಜನ ಇಂಡಿಯನ್ ಪ್ಲೇಯರ್ಸ್ ನಾನು ಆಪ್ಷನ್ಗೆ ಹೋಗ್ತೀನಿ ಅಂತ ಕೂತ್ಕೊತಾರೆ ಯಾಕಂದ್ರೆ ನಂಗೆ ಜಾಸ್ತಿ ದುಡ್ಡು ಬರಬೇಕು ಡಿಮ್ಯಾಂಡ್ ಈಗ ಗೊತ್ತಿಲ್ಲ ನನ್ಗೆ ಎಷ್ಟು ಬರುತ್ತೋ ಏನೋ ರಿಟರ್ನ್ ಆಗೋಬಿಟ್ಟು ಸೆವೆನ್ ಪಾಯಿಂಟ್ ಫೈವ್ ರಿಟೈನ್ ಮಾಡ್ಕೊಂಬ್ರೆ ಫೋರ್ ಪ್ಲೇಯರ್ ಆಗಿ ಮೇ ಬಿ ಅವರು ಹನ್ನೆರಡು ಕೋಟಿ ಹದ್ಮೂರ್ ಕೊಡೋದು ಸೊ ದುಡ್ಡೇ ಎಲ್ಲನಾ ಅಂತ ಹೇಳಿದ್ರು ಕೂಡ ಇದು ಕಮರ್ಷಿಯಲೈಸ್ ಆಗ್ಬಿಟ್ಟಿದೆ ಜಾನಿ ಈ ಐ ಪಿ ಎಲ್ ಏನೇ ತಮಾ ಅಂತ ಹೇಳ್ಬೋದು ಏನೇ ಸೀರಿಯಸ್ ಕ್ರಿಕೆಟ್ ಅಂದ್ರು ಅಟ್ ಎಂಡ್ ಆಫ್ ದೇ ಮನಿ ಟಾಕ್ಸ್ ಈಗ ಇಂಡಿವಿಜುವಲ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡ್ತೀವಿ ಅಂದ್ರೆ ಸಂಬೋಸ್ ಬುಮ್ರ ಎಕ್ಸಾಂಪಲ್ ತಗೋರು ನಾನು ಸುಮ್ನೆ ಹೇಳ್ತಾ ಇದ್ ನಂಬರ್ಸ್ ಏನೇ ಮಾತಾಡ್ಬೋದು ಅವ್ರು ನಾನು ನಾಲ್ಕನೇ ಪ್ಲೇಯರ್ ಆಗಿ ರಿಟರ್ನ್ ಮಾಡ್ತೀನಿ ಅಂತ ಯಾಕಂದ್ರೆ ಫ್ರಾಂಚೈಸಿ ಹೇಳ್ಬೇಕು ಇವ್ ಬ್ರೂಮ್ರ ಬುಮ್ರಾ ಬೊಂಬ್ರ ಅವ್ರು ಹೇಳ್ತಾರೆ ನಂಗೆ ನಾಲ್ಕನೇ ಪ್ಲೇಯರು ಅಂತ ಅವ್ರಿಗೆ ಏನ್ ರೇಟ್ ಇರುತ್ತೆ ಪ್ರಾಬ್ಲಮ್ ರೇಟ್ ಅನ್ಬಾರ್ದು ದಟ್ಸ್ ನಾಟ್ ದ ರೈಟ್ ವರ್ಡ್ ಇವೇ ಏನ್ ಪೇ ಮಾಡ್ಬೇಕು ಪೇಮೆಂಟ್ ಅಂತಂದ್ರು ಕೂಡ ಅವ್ರು ನಾಳೆ ಆಪ್ಷನ್ ಜಾಸ್ತಿ ಹೋಗ್ತೀನಿ ಹನ್ನೆರಡು ಹದ್ಮೂರ್ಗೆ ಹೋಗ್ಬೋದು ಅಂತ ಯೋಚನೆ ಮಾಡ್ತಾರೆ ಏನ್ ಮಾಡ್ತಾರ ಅವಾಗ ಕರೆಕ್ಟ್ ಅದೇ ಆ ನೆಗೋಸಿಯೇಷನ್ಸ್ ಸ್ಕಿಲ್ ಇದೆ ನೋಡಿ ಎಕ್ಸಿಸ್ಟಿಂಗ್ ಟೀಮ್ ಯಾವ ಥರ ರಿಟೇನ್ ಮಾಡ್ತಾರೆ ಅವ್ರ ಪ್ಲೇಯರ್ಸ್ನ ಈ ಚಾಲೆಂಜ್ ನಾವು ಜಾಸ್ತಿ ನೋಡ್ತಾ ಇರೋದು ಮುಂಬೈ ಇಂಡಿಯನ್ಸು ಡೆಲ್ಲಿ ಕ್ಯಾಪಿಟಲ್ಸು ಅನ್ನಂತಕ್ಕೆ ಯಾಕಂದರೆ ಅಲ್ಲಿ ಲೆವೆನ್ನು ಲೆವೆನ್ ತೊಗೊಂಡ್ರೆ ವಿಜಿ ಲೆವೆನ್ಗೆ ಲೆವೆನು ಕ್ವಾಲಿಟಿ ಪ್ಲೇಯರ್ಸ್ಗಳು ಅವ್ರು ಹೇಳ್ತಾರೆ ಎಲ್ಲರೂ ನೀವು ನಾಲ್ಕು ಜನ ಸುಮ್ಮನೆ ಎಕ್ಸಾಂಪಲ್ ಕೊಟ್ಟರೆ ರಿಷಬ್ ಪಂತ್ಗೆ ಗುರು ನೀನು ನಂಗೆ ರಿಟೇನ್ ಮಾಡ್ಬಿಡಪ್ಪ ಆಕ್ಷನ್ಗೆ ಹಾಕು ಅಂತ ಆಕ್ಷನ್ಗೆ ಹಾಕಿದ್ರೆ ನಿಂಗೆ ಗೊತ್ತಲ್ಲ ಹೊಸ ಟೀಮ್ಗಳು ನನಗೆ ಬೇಕು ಇವನು ಹೊಸ ಕ್ಯಾಪ್ಟನ್ ಬೇಕು ನನಗೆ ಅಂತ ಇವ್ನು ಹಿಂದೆ ಓಡೋದು ಸೊ ಇದೆಲ್ಲ ಇರುತ್ತೆ ಗುರು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಿಸ್ಟಿಂಗ್ ಟೀಮ್ ನ ಅವ್ರು ಆ ತರ ರಿಟೈನ್ ಮಾಡ್ತಾರೆ ಮೈಂಟೈನ್ ಮಾಡ್ತಾರೆ ಅನ್ನೋದು ಏನೇ ಹೇಳಿದ್ರು ಕೂಡ ಇದು ಮೆಗಾ ಆಕ್ಷನ್ ಆಗೋಗುತ್ತೆ ಜನಿ ಅಲ್ಲ ಎಲ್ಲಾರು ಎಲ್ಲಾರು ಬಂದ್ರು ವಿಜಯ್ ಇದ್ರಲ್ಲೆಲ್ಲ ಎಷ್ಟು ಮಾತ್ರ ಹೇಳ್ತೀನಿ ರೈಟ್ ಟು ಮ್ಯಾಚ್ ಅಂತ ಬರೋದೇ ಇಲ್ಲ ಯಾಕಂದ್ರೆ ಇಬ್ರು ಹೊಸೊಬ್ಬರಿಗೆ ಯಾವ್ದು ಇದೆ ಹತ್ರ ರೈಟ್ ಇಲ್ಲ ಲೆಫ್ಟ್ ಇಲ್ಲ ಗುರು ಯಾವ ಮ್ಯಾಚ್ ಅಂತ ಹೇಳ್ತಾನೆ ಇನ್ನ ಒಂದ್ ಮ್ಯಾಚ್ ಆಡಿಲ್ಲ ಸರ್ ರಿಟೈನ್ ಏನ್ ಮಾಡಿರ್ತಾರಲ್ಲ ಇನ್ ಮಿಕ್ಕಿದ್ ಪೂಲ್ ಇರುತ್ತೆ ನೋಡಿ ಅವರು ಖಂಡಿತವಾಗ್ಲೂ ಹೋಗಿ ಹೋಗ್ತಾರೆ ಆಮೇಲೆ ಇನ್ನೊಂದು ಏನು ಗೊತ್ತಾ ವಿಜಿ ಅಡ್ವಾಂಟೇಜ್ ಫಾರ್ ನ್ಯೂ ಗೈಸ್ ನೀನು ಕಂಪೇರ್ ಮಾಡಿದ್ರೆ ದೇ ವಿಲ್ ಕಮ್ ವಿತ್ ಎಂಟೈರ್ ಪರ್ಸ್ ತೊಂಬತ್ತು ಕೋಟಿ ಬರ್ತಾರೆ ಅವರು ಇಬ್ರು ಹೊಸೊಬ್ಬರು ವೇರ್ ಆಸ್ ಈ ರಿಟೈನ್ ಮಾಡ್ಕೊಂಡಿರ್ತಾರೆ ನೋಡು ಅವರು ಟು ದಟ್ ಎಕ್ಸ್ಟೆಂಟ್ ಅವ್ರ ಪರ್ಸ್ ಕಮ್ಮಿಯಾಗಿ ಆಗೋಗಿರುತ್ತಲ್ಲ ವಿಜಿ ಹೌದು ನೀನು ಹೇಳ್ಬೋದು ಇವ್ರ ಕ ಇನ್ನೊಂದು ನಾಲ್ಕು ಜನ ಪ್ಲೇಯರ್ಸ್ ಅಡಿಷನ್ ಬೈ ಮಾಡಬೇಕು ಅಂತ ಬಟ್ ಕ್ವಾಲಿಟಿ ಪ್ಲೇಯರ್ಸ್ಗೆ ಕ್ವಾಲಿಟಿ ಪ್ಲೇಯರ್ಸ್ಗೆ ಜಾಸ್ತಿ ದುಡ್ಡು ಚೆಲ್ಬೋದಲ್ಲ ಸರ್ ಜಾಸ್ತಿ ಬಟ್ ನನಗ್ ಬೇಕಾದ್ರೆ ನಾಲ್ಕ್ ಜನ ಮೇನ್ ಕೋರ್ ಪ್ಲೇಯರ್ ಸಿಗ್ ಏನ್ ಮಾಡ್ತೀವಿ ಬೇರವರ್ಗ ಅಡ್ವಾಂಟೇಜ್ ಇದೆ ಅಂತಂದ್ರೆ ಆರ್ಗ್ಯುಮೆಂಟ್ ಏನ್ ಗೊತ್ತಾ ನೀವ್ ಇನ್ನು ಇವಾಗ ಹೊಸದಾಗ್ ಬಂದಿದೀರ ನಮ್ ಗೆ ಸುಮ್ನೆ ತಗೊಳ್ಳಿ ಇವರೆಲ್ಲಾ ಎಷ್ಟು ವರ್ಷದಿಂದ ಇರೋದು ಟೂ ತೌಸಂಡ್ ಸೆವೆನ್ ಇಂದ ಇದಾರೆ ಹದಿಮೂರ್ ಹದಿನಾಲ್ಕು ವರ್ಷ ಹದ್ನಾಕ್ ಸೀಸನ್ ಗಳ ಆಡಿರುವಂತಹ ಟೀಮ್ಸ್ ಇವ್ರೆಲ್ಲಾರು ಅವ್ರಿಗೆ ಆಬ್ವಿಯಸ್ಲಿ ಆ ನಾಲ್ಕು ಜನ ರಿಟೈನ್ ಮಾಡ್ಕೊಂಡು ಬ್ರ್ಯಾಂಡ್ ಬಿಲ್ಡ್ ಮಾಡಿರ್ತಾರಲ್ಲ ಇಷ್ಟು ವರ್ಷ ವಿರಾಟ್ ಕೊಹ್ಲಿನ ಆರ್ ನ ಸಪರೇಟ್ ಮಾಡಕ್ ಆತ ಬ್ರಾಂಡು ಕಷ್ಟ ಏನೇ ಆದ್ರೂ ಅಷ್ಟು ವರ್ಷ ಬೆಳ್ಕೊಂಡ್ ಬಂದಿರೋದು ಒಂದೇ ಫ್ರಾಂಚೈಸ್ ಆಡಿರುವಂತ ಪ್ಲೇಯರ್ ವಿರಾಟ್ ಕೊಹ್ಲಿ ಧೋನಿನ ಚೆನ್ನೈ ಜೊತೆ ಅಸೋಸಿಯೇಟ್ ಮಾಡ್ತಾರೆ ರೋಹಿತ್ ಶರ್ಮಾ ಮುಂಬೈ ಜೊತೆ ಅಸೋಸಿಯೇಟ್ ಮಾಡ್ತಾರೆ ಅವ್ರ ಬ್ರ್ಯಾಂಡ್ ಜೊತೆಗೆ ಫ್ರಾಂಚೈಸಿ ಬ್ರ್ಯಾಂಡ್ ಬಿಲ್ಡ್ ಆಗಿರುತ್ತೆ ಸೊ ಈ ಅಡ್ವಾಂಟೇಜು ಓಲ್ಡ್ ಫ್ರಾಂಚೈಸೀಸ್ ಅಂದ್ರೆ ಇರೋ ಎಕ್ಸಿಸ್ಟಿಂಗ್ ಫ್ರಾಂಚೈಸೀಸ್ ಗೆ ಬೇಕು ಅನ್ನೋದು ಆರ್ಗ್ಯುಮೆಂಟ್ ಒಂದ್ ಕಡೆ ಯಾಕೆಂದ್ರೆ ಹೊಸಬ್ರು ಬಂತವ್ರಿಗೆ ನೀನ್ ಹೇಳಿ ಖಾಲಿ ಹಾಲೆ ಇಟ್ಕೊಂಡ್ ಬಂತು ಅಂತಂದ್ರು ಕೂಡ ಹುಡ್ಕೊಂಡ್ರೆ ಒಳ್ಳೆ ಪ್ಲೇಯರ್ ಡಿಮ್ ಮಾಡ್ಬೋದು ಒಳ್ಳೆ ಪ್ಲೇಯರ್ ಗಳನ್ನ ನಾಲ್ಕ್ ಜನ ಕೋರ್ ಬಿಲ್ಡ್ ಮಾಡ್ತು ಅಂದ್ರೆ ದುಡ್ಡು ಇದೆ ಬೈ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಅಂತೂ ಇದ್ದೇ ಇರುತ್ತೆ ಡಿಡಕ್ಟ್ ಆಗಿರೋದಿಲ್ಲ ಅಂತ ಬಟ್ ಹೋಮ್ ವರ್ಕ್ ಜಾಸ್ತಿ ಮಾಡ್ಕೊಂಡ್ ಬರ್ಬೇಕಾದ ಹೊಸ ಟೀಮ್ಸ್ ಮಾಡ್ಲೇಬೇಕು ವಿಜಿ ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನ್ ಗೊತ್ತಾ ಈ ಎರಡು ಟೀಮು ಹೊಸದು ಬರ್ತಾರಲ್ಲ ಅವರು ಪ್ರೀಮಿಯಂ ಕೊಟ್ಟು ಬರ್ತಾ ಇರೋದು ವಿಜಯ್ ಯಾಕಂದ್ರೆ ನೀನು ಟೂ ತೌಸಂಡ್ ಸೆವೆನ್ ಅಲ್ಲಿ ಏನ್ ರೇಟ್ ಪೇ ಮಾಡಿದ್ಯಲ್ಲ ಅದನ್ನ ಮತ್ತೆ ಇವಾಗ ಕಂಪೇರ್ ಮಾಡ್ತಾ ಇದ್ರೆ ಇವರು ಪ್ರೀಮಿಯಂ ಪೇ ಮಾಡ್ತಾ ಇದ್ರೆ ಯಾಕಂದ್ರೆ ಆ ಗುಡ್ ವಿಲ್ ನ ಜನರೇಟ್ ಮಾಡಿದೆ ಐ ಪಿ ಹಾಗಾಗಿ ನೀವು ಜಾಸ್ತಿ ಕೊಟ್ಬಿಟ್ಟು ಆ ಸುದ್ದಿ ಪ್ರಕಾರ ಏನ್ ಗೊತ್ತಾ ವಿಜಯ್ ಎರಡ್ ಸಾವಿರ ಕೋಟಿಗೆ ಬಂದ್ ನಿಲ್ಬಹುದು ಟೆಂಡರ್ ಅಂತ ಮಾತಾಡ್ತಾ ಇದಾರೆ ಇಮ್ಯಾಜಿನ್ ಮಾಡ್ಕೊ ಒಂದು ಟೀಮ್ ವ್ಯಾಲ್ಯೂ ಎರಡ್ ಸಾವಿರ ಕೋಟಿ ಅಂತ ಹೇಳ್ತಾ ಇದಾರೆ ಯಾಕೆ ಆಕಾಶ ನಾನು ನೋಡ್ತಾ ಇದ್ದೆ ಎಷ್ಟು ಸೊನ್ನೆ ಅಂತ ನಾವು ಫಸ್ಟ್ ಟೈಮ್ ಬೆಡ್ ಮಾಡಿದಾಗ ಅರೌಂಡ್ ಏಟೀನ್

ಇವರು ಮುಂಬೈ ಇಂಡಿಯನ್ಸ್ ಏನೋ ಪ್ರಾಬ್ಲಿ ಹೈಯೆಸ್ಟ್ ಹೋಗಿದ್ದು ಅದಾದ್ಮೇಲೆ ಪ್ರಾಬ್ಲಿ ಬೆಂಗಳೂರು ಹೋಗಿದ್ದು ಸೆಕೆಂಡ್ ಸೆಕೆಂಡ್ ಆರ್ ಸಿ ಬಿ ನೀವ್ ಇಮ್ಯಾಜಿನ್ ಮಾಡಿ ಎವ್ರಿ ಇಯರ್ ನೂರ್ ಹತ್ತು ಕೋಟಿ ಕೊಡಬೇಕು ಫ್ರಾಂಚೈಸಿ ಬಿಫೋರ್ ಸ್ಟಾರ್ಟ್ ಅಪ್ ಕಾಂಪಿಟೇಷನ್ ಅಂತ ಅಂದ್ರೆ ಹದಿಮೂರು ವರ್ಷಕ್ಕೆ ಇವರು ಹದಿಮೂರು ನೂರ್ ಕೋಟಿ ಕೊಟ್ಟಿರ್ತಾರೆ ವಿಜಯ್ ಸುಮ್ನೆ ಲೆಕ್ಕ ಕೇಳ್ತಾ ಇರೋದನ್ನ ಅಥವಾ ಹದಿನಾಲ್ಕ ನೂರ್ ಕೋಟಿ ಕೊಟ್ಟಿರ್ತಾರೆ ಇಲ್ಲಿ ಇವ್ರು ಒಂದು ವರ್ಷಕ್ಕೆ ಎರಡ್ ಸಾವಿರ ಕೋಟಿ ಹೆಂಗಿದೆ ನೋಡ್ಕೊಂಡು ಕ್ರಿಕೆಟ್ ಎಲ್ಲಿಂದ ಎಲ್ಲಿಗೆ ಬೆಳ್ಕೊಂಡು ಹೋಗಿದೆ ಅಂತ ಇದ್ರದ್ದು ಇಂಪ್ಯಾಕ್ಟ್ ಬ್ರಾಡ್ಕಾಸ್ಟರ್ಸ್ ಮೇಲೂ ಆಗ್ತಾರೆ ಯಾಕೆಂದ್ರೆ ಮೀಡಿಯಾ ರೇಟ್ಸ್ಗೂ ಬಿಡಿಗ ಇರುತ್ತೆ ಜಾನಿ ಯಾಕೆಂದ್ರೆ ಗೊತ್ತಲ್ಲ ನಿನಗೆ ಅಲ್ಲಿ ನಂಬರ್ ಆಫ್ ಮ್ಯಾಚಸ್ ಜಾಸ್ತಿ ಪರ್ ಗೇಮ್ ರೇಟ್ಸ್ ಜಾಸ್ತಿ ಆಗುತ್ತೆ ಅಂಡ್ ಟೋರ್ನಮೆಂಟ್ ಬೆಳೀತಾ ಇದ್ದಷ್ಟು ಕೂಡ ಮೀಡಿಯಾ ಕಂಪನಿಗಳು ಯಾರು ಬ್ರಾಡ್ಕಾಸ್ಟ್ ಮಾಡ್ತಾರೋ ಅವ್ರು ಬಿಡ್ ಮಾಡಿ ತಗೋಬೇಕು ಅದು ಕ್ಯಾಲ್ಕುಲೇಷನ್ಸ್ ನಡೆಯುತ್ತೆ ಪರ್ ಗೇಮ್ ಇಸ್ ಪೇ ಮಾಡಲೇಬೇಕು ಅಂತ ಮಿನಿಮಮ್ ಗ್ಯಾರಂಟಿ ಬಿ ಸಿ ಸಿ ಐ ಕೊಡಬೇಕಾಗತ್ತೆ ಇದು ಕತೆ ಆಗಿರೋದು ನಂಬರ್ ಆಫ್ ಗೇಮ್ಸ್ ಜಾಸ್ತಿ ಆಗಿರೋದ್ರಿಂದ ಓವರ್ ಆಲ್ ಮನಿನೂ ಜಾಸ್ತಿ ಆಗತ್ತೆ ಸ್ಪಾನ್ಸರ್ ಖುಷಿಯಾಗಿರ್ತಾರೆ ಈ ಕಡೆ ಪ್ಲೇಯರ್ಸ್ ಖುಷಿ ಡಿಸಿಸಿ ಖುಷಿ ಆಗಿರ್ತಾರೆ ಬ್ರಾಡ್ಕಾಸ್ಟರ್ಸ್ ಖುಷಿಯಾಗಿರ್ತಾರೆ ಇನ್ನೇನ್ ಬೇಕು ನಿನಗೆ ಆದ್ರೆ ವಿಂಡೋ ಸಿಗ್ಬೇಕಲ್ಲ ಎಫ್ ಟಿ ಪಿ ನಲ್ಲಿ ವಿಂಡೋ ಸಿಗತ್ತಾ ಅದು ಪ್ರಶ್ನೆ ನೀನ್ ಕೇಳ್ತಾ ಇರೋದೇನು ಹೇಳಿದ್ರೆ ಬರೀ ಮ್ಯಾಚ್ ಗಳು ಇನ್ಕ್ರೀಸ್ ಆಗ್ಬಿಟ್ರೆ ಸಾಕಾಗಲ್ಲಪ್ಪಾ ಅದು ಕಂಡಕ್ಟ್ ಮಾಡೋಕ್ಕೆ ನಿನಗೆ ಅಷ್ಟು ಜಾಗ ಕೂಡ ಬೇಕು ಟೈಮ್ ಕೂಡ ಬೇಕು ಅಂತ ಹೇಳ್ತಾ ಇದೆಯಾ ಸೊ ಇಲ್ಲಿ ನಾನು ಒಂದು ಏನು ನೋಡ್ತಾ ಇದೀನಿ ವಿಜಿ ಗೊತ್ತಾ ಡಬಲ್ ಎಡ್ಡರ್ಗಳು ಆಬ್ವಿಯಸ್ಲಿ ಸ್ವಲ್ಪ ಇನ್ಕ್ರೀಸ್ ಆಗಲೇಬೇಕು ನಿಮಗೆ ಓವರ್ ದ ಎವ್ರಿ ವೀಕೆಂಡು ಪ್ರಾಬ್ಲಿ ನಿಮಗೆ ಡಬಲ್ ಆಗೇ ಆಗುತ್ತೆ ಮೇ ಬಿ ವಿಂಡೋ ಏನು ಗೊತ್ತಾ ವಿಜಯ್ ಒಂದು ಐದು ದಿವಸ ಮುಂಚೆ ಒಂದು ಐದು ದಿವಸ ಆದಮೇಲೆ ಆ ಥರ ಮಾಡಿ ಸ್ಕ್ವೀಸ್ ಇನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಯಾಕಂದರೆ ಪ್ರತಿಯೊಂದು ಪ್ಲೇಯರು ಪ್ರತಿಯೊಂದು ಬೋರ್ಡು ಇನ್ಫ್ಯಾಕ್ಟು ನಿನಗೆ ಗೊತ್ತಲ್ಲ ಬೆನಿಫಿಟ್ ಆಗೋದರಿಂದ ಎಲ್ಲರೂ ಜನರಲ್ಲಿ ಒಪ್ಕೊಳ್ತಾರೆ ಈಗ ನೆಕ್ಸ್ಟ್ ಒಂದ್ ಪ್ರಶ್ನೆ ಬರುತ್ತೆ ಏನ್ ಗೊತ್ತಾ ಈ ತರ ಮನಿ ಇನ್ವಾಲ್ವ್ ಆಗಿದೆ ಈ ತರ ಬ್ರ್ಯಾಂಡ್ ಇನ್ವಾಲ್ವ್ ಆಗಿದೆ ಜನ ಐ ಮೀನ್ ಕ್ರಿಕೆಟರ್ಸು ಅವ್ರ ನೇಷನ್ಗಾಡೋ ಬದಲು ಈ ತರ ಫ್ರಾಂಚೈಸಿ ಕ್ರಿಕೆಟ್ ಆಡೋದಕ್ಕೆ ಪ್ರಿಫರೆನ್ಸ್ ಏನಾರ ಮಾಡ್ತಾರ ಅಂತ ಇವಾಗ ಮತಕತೆ ನಡೀತಾ ಇರೋದೆ ಹಂಗೆ ಇದಕ್ ಪ್ರಿಫರೆನ್ಸ್ ಕೊಟ್ಬಿಡ್ತಾರ ಅದಕ್ಕೆ ಹೋಮ್ ಬೋರ್ಡ್ಸ್ ಮದ ಬೋರ್ಡ್ ಅಂತ ಏನ್ ಮಾತಾಡ್ತೀವಿ ನಾವು ಅವ್ರೆಲ್ಲಾರು ಏನ್ ತರ ಟ್ಯಾಗ್ ಹಾಕ್ಬೋದು ಏನ್ ರಿಸ್ಟ್ರಿಕ್ಷನ್ಸ್ ಮಾಡಬಹುದು ಪ್ಲೇಯರ್ಗಳಿಗೆ ಗಳಿಗೆ ಯಾಕಂದ್ರೆ ಅವರು ಕೂಡ ಬಿಡೋ ಹಂಗಿಲ್ಲ ಬರೀ ನನ್ನ ಫ್ರಾಂಚೈಸಿ ಕ್ರಿಕೆಟ್ ಆಡ್ತೀವಿ ಅಂತಂದ್ರೆ ಅಂತ ಬೋರ್ಡ್ ಗಳಿಗೆ ಹೊಡತಾ ಬೀಳುತ್ತೆ ಖಂಡಿತ ಇದು ಆಲ್ರೆಡಿ ಟ್ರೆಂಡ್ ಶುರು ಆಗೋದೆ ಸುಮಾರು ಜನ ವೆಸ್ಟ್ ಇಂಡಿಯನ್ ಪ್ಲೇಯರ್ಸ್ ಗಳು ವೆಸ್ಟ್ ಇಂಡೀಸ್ ಬದಲು ಬರೇ ಫ್ರಾಂಚೈಸಿ ಕ್ರಿಕೆಟ್ ಆಡ್ತೀವಿ ಅಂತ ಕೂತ್ಕೊಳ್ತಾರೆ ಇದು ಟ್ರೆಂಡ್ ನೋಡ್ತಂದ್ರಿ ಜನಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ ಮುಂಚೆ ಕೂಡ ಇದು ಕೂಡ ಎಲ್ಲಾದ್ರೂ ನಿಂಗೆ ಆ ಫುಟ್ಬಾಲ್ ತರ ಹೋಗುತ್ತಾ ಫುಟ್ಬಾಲ್ ಅಲ್ಲಿ ಏನ್ ಫೇಮಸ್ ಇಡೀ ಜಗತ್ತಲ್ಲಿ ನಿಂಗೆ ಬರೀ ಪ್ರೀಮಿಯರ್ ಲೀಗ್ ಗಳೇ ಅದು ಇಂಗ್ಲೀಷ್ ಪ್ರೀಮಿಯರ್ ಲೀಗ್ ಇರಲಿ ಅಥವಾ ಲಾ ಲೀಗ ಇರಲಿ ಬುಂಡಸ್ ಲೀಗ್ ಇರಲಿ ನೀನು ಏನ್ ಬೇಕಾದ್ರೆ ಮಾತಾಡ್ಕೊ ನೀನು ಎಲ್ಲಾ ಲೀಗ್ ಗಳು ನೀನ್ ಲೆಕ್ಕ ತಗೊಂಡ್ರೆ ವಿಜಯ್ ಅಲ್ಲಿ ಇಂಟರ್ ಕಂಟ್ರಿ ಮ್ಯಾಚಸ್ ಅಥವಾ ಇಂಟರ್ ನ್ಯಾಷನಲ್ ಮ್ಯಾಚ್ಗಳು ಯಾವ ತರ ಆಗುತ್ತೆ ಅಂದ್ರೆ ನೋಡು ಒಂದು ಯೂರೋ ಕಪ್ ಇಲ್ಲ ಅಂದ್ರೆ ವರ್ಲ್ಡ್ ಕಪ್ ಆ ತರ ಮಾತ್ರ ಬೈಲ್ಯಾಟ್ರಲ್ ಸೀರೀಸ್ ಅನ್ನೋದು ನಾವು ಫ್ರೆಂಡ್ಲೀಸ್ ಅಂತ ನೋಡೋದೇ ಇಲ್ಲ ವರ್ಲ್ಡ್ ಕಪ್ ಕ್ವಾಲಿಫೈಯರ್ಸ್ ಅಂತ ನಾವು ನೋಡ್ತೀವಿ ಅದೇ ಒಂದು ಟ್ರೆಂಡು ನಾಳೆ ಕ್ರಿಕೆಟ್ ಅಲ್ಲೂ ಬಂದ್ರೆ ನಂಗೆ ಆಶ್ಚರ್ಯ ಆಗಲ್ಲ ಬಟ್ ಎಲ್ಲಿ ಗಳು ಆಗತ್ತೆ ಅಂತ ಯೋಚನೆ ಮಾಡ್ತಾ ಈ ಕಡೆ ಒಂದು ಕೇರಿಯರ್ ಪ್ರೀಮಿಯರ್ ಲೀಗು ಆ ಕಡೆ ಇಂಗ್ಲೆಂಡ್ ಅಲ್ಲಿ ಹಂಡ್ರೆಡ್ ಬಿಗ್ ಬ್ಯಾಶು ಐ ಪಿ ಎಲ್ ಪಾಕಿಸ್ತಾನ್ ಪ್ರೀಮಿಯರ್ ಲೀಗು ಸೌತ್ ಆಫ್ರಿಕಾನಲ್ಲಿ ಒಂದು ಲೀಗು ಇದೆಲ್ಲ ಆಡಕ್ಕೆ ಶುರು ಮಾಡಿದಾಗ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಕೊನೆಗೆ ಇಟ್ ವಿಲ್ ಔಟ್ ಆಗಲ್ಲ ಅಂತಂದ್ರು ಕೂಡ ಇಟ್ ವಿಲ್ ಔಟ್ ಯಾಕಂದ್ರೆ ಅಷ್ಟು ಪ್ಲೇಯರ್ಸ್ಗಳು ಬೇಕಲ್ಲ ನಿನಗೆ ಈಗ ಇಂಡಿಯನ್ ಪ್ಲೇಯರ್ ಹೋಗಿ ಬಿಗ್ ಬ್ಯಾಶ್ ಆಡೋಂಗಾಗತ್ತಾ ಸಾಧ್ಯತೆ ಇದೆ ನಾಳೆ ಸಪೋಸ್ ಈ ಬೈಲಾಟ್ರಲ್ ಸೀರೀಸ್ಗಳು ಇರಲ್ಲ ಅಂತ ಹೇಳಿದ್ರೆ ನಮ್ಮ ವಿಂಡೋ ಆದ್ಮೇಲೆ ಅವ್ರು ಖಂಡಿತ ಹೋಗಿ ಆಡ್ರೆ ಯಾಕಂದರೆ ಇಂಡಿಯನ್ ಸಮ್ಮರು ಆಸ್ಟ್ರೇಲಿಯನ್ ಸಮ್ಮರು ಯಾವಾಗಲೂ ಕ್ಲಾಶ್ ಆಗೋಲ್ಲ ಒಂದು ಇನ್ನೊಂದು ಏನು ಗೊತ್ತಾ ಇಂಡಿಯಾಲಲ್ಲಿ ಯಾವಾಗಲೂ ಬರೀ ಸಮ್ಮರಲ್ಲೇ ಆಡಬೇಕು ಅನ್ನೋದು ಇಲ್ಲ ವಿಜಿ ಯಾಕಂದರೆ ನೀನು ಥ್ರೂ ಔಟ್ ದ ಇಯರ್ ಆಡ್ಬೋದು ಇಂಗ್ಲೆಂಡಲ್ಲಿ ಹಂಗಲ್ಲ ನೀ ಬರೀ ಸಮ್ಮರಲ್ಲಿ ಮಾತ್ರ ಆಡ್ಬೋದು ಅಲ್ಲಿ ಒಂದು ಹಂತದಲ್ಲಿ ಬರೀ ಸಮ್ಮರು ಸೊ ನಮಗೆ ಆ ಒಂದು ಅಡ್ವಾಂಟೇಜ್ ಇದೆ ಏಷ್ಯನ್ ಕಂಟ್ರೀಸ್ಗೆ ಕಂಪೇರ್ ಮಾಡಿದ್ರೆ ಒಂದು ಹಂತದಲ್ಲಿ ಬಟ್ ಕಂಟ್ರಿ ಗಾರ್ಡೋದ್ ಒಂದು ಇಂಪಾರ್ಟೆನ್ಸ್ ಖಂಡಿತ ಕೆಳಗಡೆ ಹೋಗ್ಬಾರ್ದು ಸದ್ಯದಲ್ಲಿ ಅಂತ ಹೇಳ್ತಾ ಇರೋದು ಹೆಂಗೋ ಒಂದು ರಿವೈವ್ ಮಾಡಕ್ ಟ್ರೈ ಮಾಡ್ತಾರೆ ಹೋಲ್ಡ್ ಅಂತೂ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಬಿ ಸಿ ಬಟ್ ಈ ಚೇಂಜಸ್ ನೋಡ್ತು ಅಂತಂದ್ರೆ ಫ್ರಾಂಚೈಸಿಗಳು ಹೆಂಗೆ ಪ್ಲಾನ್ ಮಾಡ್ತಾರೆ ಬಿಡ್ಡಿಂಗ್ ಗೆ ಯಾಕೆಂದ್ರೆ ಈ ಐ ಪಿ ಎಲ್ ಸೆಕೆಂಡ್ ಹಾಫ್ ಕಾಯ್ತಾರೆ ಜಾನಿ ಯಾರು ಪರ್ಫಾರ್ಮ್ ಮಾಡ್ತಾರೆ ಯಾರು ಪರ್ಫಾರ್ಮ್ ಮಾಡ್ತಾರೆ ಯಾರು ವ್ಯಾಲ್ಯೂ ಅಡಿಷನು ಅಂತ ಸುಮ್ಮನೆ ಸಿಂಪಲ್ ಎಕ್ಸಾಂಪಲ್ ತೋಲ್ತೀನಿ ಆರ್ ಸಿ ಬಿ ಪ್ಲಾನಿಂಗ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಅರ್ಧ ಐ ಪಿ ಎಲ್ ಮುಗಿದೋಗಿರೋದು ಇನ್ನರ್ಧ ಶುರು ಆದ್ಮೇಲೆ ಸಾಮಾನ್ಯ ದೇವದತ್ ಪಡಿಕಲ್ ಪರ್ಫಾರ್ಮ್ ಮಾಡ್ತು ಅಂತಂದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಎಲ್ಲೋ ಹೊಟ್ಟೋಗುತ್ತೆ ಮಯಾಂಕ್ ಅಗರ್ವಾಲ್ ಕಿಂಗ್ಸ್ ಇಲೆವೆನ್ ಗೆ ಕೆ ಎಲ್ ರಾಹುಲ್ ಕಿಂಗ್ಸ್ ಇಲೆವೆನ್ ಗೆ ಎಲ್ಲೆಲ್ಲೋ ಓಟ್ ಆಗುತ್ತೆ ಬ್ರ್ಯಾಂಡ್ ವ್ಯಾಲ್ಯೂ ಸೊ ಈ ಬರೋ ಐ ಪಿ ಎಲ್ ಇದೆಯಲ್ಲ ಬಹಳ ಕ್ರೂಷಿಯಲ್ ವಿಜಿ ಇನ್ನೊಂದೇನು ಗೊತ್ತಾ ನಿಂಗೆ ಇವಾಗ ದೇವದತ್ ಪಡಿಕಲ್ ಅಂತ ಹೇಳಿದೆ ಅವ್ರು ಇಷ್ಟು ದಿವಸ ಅನ್ಕ್ಯಾಪ್ಡ್ ಪ್ಲೇಯರ್ ಅಂತ ಆ ಒಂದು ಕ್ಯಾಟಗರಿಲಿ ಇರೋರು ಅವ್ರು ಇರ್ಲಿ ಗೌತಮ್ ಇರ್ಲಿ ಇವಾಗ ಎಲ್ಲರೂ ನಿಂಗೆ ಗೊತ್ತಲ್ಲ ಶ್ರೀಲಂಕಾ ಹೋಗಿರೋದ್ರೆ ಎಲ್ಲ ಕ್ಯಾಪ್ಡ್ ಪ್ಲೇಯರ್ಸ್ ಸೊ ಸ್ಟ್ರೈಟ್ ಅವೇ ಅವರು ಬೇಸ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ವಿಜಯ್ ಆಡ್ತಾರೆ ರಾಹುಲ್ ದ್ರೇವಿಡ್ ಹೇಳಿದಾರಲ್ಲ ಎಲ್ರಿಗೂ ಒಂದು ಅವಕಾಶ ಖಂಡಿತವಾಗ್ಲೂ ಕೊಡ್ತೀನಿ ಸುಮ್ಮನೆ ಟೂರ್ಗಂತೂ ಕರ್ಕೊಂಡು ಹೋಗ್ತಾ ಇಲ್ಲ ನಾನು ಎಲ್ರು ಪ್ರಯತ್ನ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು ಮ್ಯಾಚ್ ಆಡುದು ಪ್ಲೇಯರ್ ಲೆಕ್ಕನೇ ಅವರು ಬರೋದು ಕ್ಯಾಟಗರಿನೇ ಚೇಂಜ್ ಆಗೋಗುತ್ತೆ ಸೊ ಇಲ್ಲಿ ನನ್ನ ಆರ್ಗ್ಯುಮೆಂಟ್ ಏನ್ ಗೊತ್ತಿ ಹುಡುಗರ ಹತ್ರ ಮಾತಾಡ್ತಾ ಇದ್ದೇ ನಿಮ್ದು ಕ್ಯಾಪ್ಟ ಪ್ಲೇಯರ್ ನಿಮ್ ರೇಟ್ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ ನೀವು ಏನಾರ ರನ್ ವಿಕೆಟ್ಸ್ ಎತ್ತಿ ಇಂಪ್ಯಾಕ್ಟ್ ಪ್ಲೇಯರ್ ಗಳು ಆಯ್ತು ಅಂತಂದ್ರೆ ನಿಮ್ ಬ್ರ್ಯಾಂಡ್ ವ್ಯಾಲ್ಯೂ ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನೀವು ಲಾಂಗ್ ಟರ್ಮ್ ಯೋಚನೆ ಮಾಡ್ತು ಅಂತಂದ್ರೆ ನೀವು ಆಡೋ ಅಂತ ಸೀಸನ್ ಅಲ್ಲಿ ಎಷ್ಟು ಇಂಪ್ಯಾಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ ಬ್ರಾಂಡ್ ವ್ಯಾಲ್ಯೂ ಡಿಸೈಡ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ ನಾನು ಸೊ ಶಾರ್ಟ್ ಟರ್ಮ್ ಯೋಚನೆ ಮಾಡಬಾರ್ದು ಇವಾಗ ಸದ್ಯಕ್ಕೆ ಸೆಟ್ಲ್ ಆಗಿದ್ದೀನಪ್ಪ ಈ ಒಂದು ಸೀಸನ್ ಬಂತು ನನಗೆ ಇಲ್ಲಿಗೆ ಸಮಾಧಾನ ಆಗಿತ್ತು ಅನ್ನೋದು ಇಲ್ಲವೇ ಇಲ್ಲ ಎಷ್ಟು ಇಂಪಾರ್ಟೆಂಟ್ ಆ ಮೈಂಡ್ ಸೆಟ್ ಬೈಫರ್ಕೇಟ್ ಮಾಡೋದು ನನ್ನ ಪರ್ಫಾರ್ಮೆನ್ಸ್ ಒಂದ್ ಕಡೆ ಈಗ ಆಗ್ತಾ ಇರೋ ಡೆವಲಪ್ಮೆಂಟ್ ಇನ್ನೊಂದ್ ಕಡೆ ಎಸ್ಪೆಷಲಿ ಯಂಗ್ಸ್ಟರ್ಸ್ ಮೇಲೆ ಈ ಪರ್ಫಾರ್ಮ್ ಮಾಡ್ತಾ ಇದ್ದರೆ ನಿಂಗೆ ದುಡ್ಡು ತಾನಾಗ್ ತಾನೇ ಬರುತ್ತೆ ಗುರು ನೀನು ದುಡ್ಡು ಬಗ್ಗೆ ಯೋಚಿಸ್ತಾರೆ ಪರ್ಫಾರ್ಮೆನ್ಸ್ ಮಾಡ್ತೀಯ ನೀನು ಸುಮ್ಮನೆ ಎಕ್ಸಾಂಪಲ್ ಕೊಡಬೇಕು ನಿನ್ಗೆ ಅಂದರೆ ಪ್ರಸಿದ್ಧ ಕೃಷ್ಣ ಬಂದಾಗ ಯಾವ ಥರ ಇದ್ರು ಇವಾಗ ಅವರು ಇಂಗ್ಲೆಂಡ್ ಗೆ ಆಡಿ ಚೆನ್ನಾಗಿ ಮಾಡೋದ್ಮೇಲೆ ಈಗ ತಿರ್ಗಾ ಇಂಗ್ಲೆಂಡ್ ಟೆಸ್ಟ್ ಗೆ ಹೋಗಿರೋದು ಅವರು ನೆಕ್ಸ್ಟ್ ಆಕ್ಷನಲ್ಲಿ ಅವ್ರು ನೋಡೋ ಅಮೌಂಟೇ ಬೇರೆ ಅಮೌಂಟ್ ಅಮೌಂಟ್ಗೋಸ್ಕರ ಆಡಲಿಲ್ಲ ಅವ್ರು ಚೆನ್ನಾಗಿ ಆಡಿರೋದ್ರಿಂದ ಅಮೌಂಟ್ ಬರ್ತಾ ಇದೆ ಅದನ್ನ ಅರ್ಥ ಮಾಡ್ಕೋಬೇಕು ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ದುಡ್ಡು ಬರುತ್ತೆ ಗುರು ಅದಕ್ಕೆ ನಾನು ಹೇಳ್ತೀನಿ ಇಷ್ಟು ದುಡ್ಡು ಇನ್ವಾಲ್ವ್ ಆದ್ಮೇಲೆ ಒಬ್ಬ ಮೆಂಟಾರ್ ಬೇಕೇ ಬೇಕು ಒಂದು ಟೀಮ್ ಆಗಿರ್ಬೋದು ಅಥವಾ ಇಂಡಿವಿಜುವಲ್ಗೆ ಅಥವಾ ಬಿ ಸಿ ಸಿ ಎನಾರ ಒಂದು ಹೊಸದು ಎನ್ ಸಿ ಎಲ್ಲಿ ಒಂದು ಡಿಪಾರ್ಟ್ಮೆಂಟ್ ಓಪನ್ ಮಾಡ್ಬೇಕು ಯಾರು ಯಂಗ್ಸ್ಟರ್ಸ್ ಇದಾರೋ ಅವ್ರನ್ನ ಪ್ರೊಟೆಕ್ಟ್ ಮಾಡೋದಾಗ್ಲಿ ಇವಾಗ ಇಂಡಿಯನ್ ಪ್ಲೇಯರ್ಸ್ ಅಸೋಸಿಯೇಷನ್ ಹೆಂಗ್ ಫೈಟ್ ಮಾಡ್ತಾರೆ ಆ ಆತರ ಒಂದು ಡಿಪಾರ್ಟ್ಮೆಂಟ್ ಬೇಕು ಮನಿ ಹ್ಯಾಂಡಲ್ ಮಾಡೋದಾಗ್ಲಿ ಹೆಂಗ್ ಬೈಫರ್ಕೇಟ್ ಮಾಡೋದಾಗ್ಲಿ ಹೆಂಗೆ ರೂಟ್ ಇರುತ್ತೆ ಅವ್ರದ್ದು ಕೆರಿಯರ್ ನಲ್ಲಿ ಬಿಕಾಸ್ ಐ ಪಿ ಎಲ್ ಒಂದು ಕೆರಿಯರ್ ಆಗಿ ತಗೊತಾ ಇರೋ ಪ್ಲೇಯರ್ ಎಲ್ಲಾರು ಇದು ಇಂಡಿಯಾ ಇಂಡಿಯಾಗ್ ಆಡದಾಗ ಗೈಡೆನ್ಸ್ ಇರ್ತಾ ಇರ್ಲಿಲ್ಲ ಮಾಡಬೇಕಾಗಿತ್ತು ಫೈನಾನ್ಸ್ ಆಗಿರ್ಬೋದು ಸೆಟ್ ಆಗಿರ್ಬೋದು ಯಾರು ಹೇಳೋರೆ ಪ್ರೊಫೆಷನಲ್ ಕ್ರಿಕೆಟರ್ ಆಗಿರೋದ್ರಿಂದ ಆ ಪೂಲ್ ಆಫ್ ಕ್ರಿಕೆಟರ್ಸ್ ನಮ್ ಎನ್ ಸಿ ಎ ಬಿಡೋಂಗಿಲ್ಲ ಮೇಜರ್ ಆಗಿ ನೋಡ್ತು ಅಂತಂದ್ರೆ ಎನ್ ಸಿ ಎಸ್ಪಾನ್ಸಿಬಿಲಿಟಿ ಅಂತ ಅನ್ಸಲ್ವಾ ನಿನಗೆ ನಾನ್ ಇನ್ನೊಂದ್ ತರ ಯೋಚನೆ ಮಾಡ್ತೀನಿ ವಿಜಯ್ ಯಾಕೆಲ್ಲ ಎನ್ ಸಿ ಎದು ತಲೆ ಕೆಡಿಸ್ಕೋಬೇಕು ನೀವು ಆಟದ ಕೋಚಿಂಗ್ ಬಗ್ಗೆ ನೋಡಿ ಅವ್ರ ರಿಹಾಬಿಲಿಟೇಷನ್ ನೋಡಿ ಎಲ್ಲ ಮಾಡಿ ಈಗ ಪ್ಲೇಯರ್ಸ್ ಅಸೋಸಿಯೇಷನ್ ಅಂತ ಹೊಸದಾಗಿ ಬಂದಿದೆಯಲ್ಲ ಗುರು ಅವ್ರು ತಗೊಳ್ಳಿ ಅವರು ಕೂತ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಅವರು ವೈ ನಾಟ್ ದ ಥಿಂಕ್ ಆಫ್ ವೆಲ್ಫೇರ್ ಆಫ್ ದೇರ್ ಓನ್ ಮೆಂಬರ್ಸ್ ಅಭಿಜಿ ಅವ್ರು ಯೋಚನೆ ಮಾಡ್ಬಿಟ್ಟು ಮಾಡ್ಬೋದಲ್ವ ಪ್ಲೇಯರ್ಸ್ ಅಸೋಸಿಯೇಷನ್ ರೋಲ್ ಏನಿದೆ ಇವತ್ತು ಇವತ್ತೇನಿದ್ರು ಬರೀ ಅಲಂಕಾರಕ್ಕೆ ಮಾತ್ರ ಒಂದು ಹಂತಕ್ಕೆ ಪ್ಲೇಯರ್ಸ್ ಅಸೋಸಿಯೇಷನ್ ಒಬ್ಬರು ಅಪಿಕ್ಸ್ ಕೌನ್ಸಿಲ್ ಬರ್ತಾರೆ ಒಬ್ರು ಐ ಪಿ ಎಲ್ ಗವರ್ನಿಂಗ್ ಕೌನ್ಸಿಲ್ ಹೋಗ್ತಾರೆ ಆತರ ಮಾತ್ರ ಇರೋದು ಅವ್ರದ್ದು ಬೇರೆ ಆಕ್ಟಿವಿಟೀಸ್ ಏನಿದೆ ತ್ರೂ ದ ಇಯರ್ ಏನೂ ಇಲ್ಲ ಮಾಡಿ ಈ ಕೆಲಸ ಮಾಡಿ ಬಟ್ ನಿಂದಕ್ಕೆ ನಾನು ಹಂಗೆ ಏನಾಗಿಯಾ ಬಿ ಸಿ ಸಿ ಹೇಳ್ತಾರೆ ಅಂದ್ರೆ ನಮ್ಮಿಂದ ಕ್ರಿಕೆಟ್ ನಡೀತಾ ಇರೋದು ಪ್ಲೇಯರ್ಸ್ ಅಸೋಸಿಯೇಷನ್ ಇಂದ ಅಲ್ಲ ಪ್ಲೇಯರ್ಸ್ ಅಸೋಸಿಯೇಷನ್ ಏನಿದ್ರು ಕಾಂಪ್ಲಿಮೆಂಟ್ರಿ ನಾವೇ ಮೇನ್ ಬೋರ್ಡ್ ಪ್ಲೇಯರ್ಸ್ ಇಂಟ್ರೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾಗ ಪ್ಲೇಯರ್ಸ್ ಅಸೋಸಿಯೇಷನ್ ಟು ಟೇಕ್ ಕೇರ್ ಆಫ್ ಮಾಡ್ತಾ ಇದಾರೆ ದೇ ಆರ್ ಕ್ರಿಯೇಟಿಂಗ್ ಆಪರ್ಚುನಿಟಿ ಜನರೇಟಿಂಗ್ ವೆಲ್ತ್ ಫಾರ್ ಪ್ಲೇಯರ್ಸ್ ಆ ವೆಲ್ತ್ ಹೇಗ್ ಮನೇಜ್ ಮಾಡಬೇಕು ಅಂತ ಹೆಲ್ಪ್ ಮಾಡ್ಬೇಕಾಗಿರೋದು ಯಾರೋ ಪ್ಲೇಯರ್ಸ್ ಅಸೋಸಿಯೇಷನ್ ಅದೇ ಇನ್ನೊಂದ್ ತರ ಯೋಚನೆ ಮಾಡ್ತೀನಿ ವೆಲ್ಫೇರ್ ಚೆನ್ನಾಗಿತ್ತು ಅಂತಂದ್ರೆ ಬಿ ಸಿಐ ಆಗಿರೋದ್ರಿಂದ ನನಗೆ ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ ಇದೆ ನಾನ್ ಪ್ರೊಟೆಕ್ಟ್ ಮಾಡ್ತೀನಿ ಅಂತ

ಕನ್ಫ್ಯೂಸ್ ಹೋಗ್ತಾರೆ ಆಕ್ಚುಲಿ ನಡೆಯೋದು ತಲೆನಲ್ಲಿ ಏನ್ ಓಡುತ್ತೆ ಅಂತ ಹೇಳ್ತೀವಿ ಸುಮ್ಮನೆ ಕರುಣ್ ನಾಯರ್ ಕಳ್ದೋದ್ರು ಎಷ್ಟೊಂದ್ ಜನ ಪ್ಲೇಸ್ ಗಳು ಕಳ್ದೋದ್ರು ಚೆನ್ನಾಗಿ ಆಡಿದ್ರು ಇನಿಷಿಯಲಿ ಫ್ಲಾಶ್ ಇನ್ ಪ್ಯಾನ್ ಸುಮ್ಮನೆ ನೋ ಯೋಚನೆ ಅನ್ನ ಇವಾಗ ಕೆರಿಯರ್ ಗಳು ಬೆಳಿಲಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ ಇನ್ನೇನಿಲ್ಲ ಪ್ರೊಟೆಕ್ಟ್ ಮಾಡ್ಲಿ ಗೈಡ್ ಮಾಡ್ಲಿ ಅಂತ ನಮ್ಗಳ ಕೆರಿಯರ್ ಅಲ್ಲೆಲ್ಲ ಅರ್ಧಕ್ ಅರ್ಧಕ್ಕೆ ಮುರಿದ ಕಾಲಲ್ಲ ಇನ್ನು ಶುರು ಹಾಕಿ ನಮ್ಗೆ ಶುರು ಆತೈ ಕತಂಬಂತಾರಲ್ಲ ಆ ತರ ಹಂಗ ಆಗ್ಬಾರ್ದು ನಮ್ ಹುಡುಗರು ಚೆನ್ನಾಗಿರ್ಲಿ ಓವರ್ ಆಲ್ ಕ್ರಿಕೆಟಿಂಗ್ ಎನ್ವೈರನ್ಮೆಂಟ್ ಚೆನ್ನಾಗಿರ್ಲಿ ಯಾರಾದ್ರೂ ತೊಗೊಳ್ಳಿ ರೆಸ್ಪಾನ್ಸಿಬಿಲಿಟಿ ದುಡ್ಡಿಂದ ದಾರಿ ತಪ್ಪಬಾರದು ಡಿಟಿಎಂ ಆಗಬಾರದು ದಾರಿ ತಪ್ಪಿದ ಮಗ ಕರೆಕ್ಟ್ ಕರೆಕ್ಟ್ ವಿಜಯ್ ಒಂದು ಟ್ಯಾಲೆಂಟ್ ಪೂಲ್ ಅಂದ್ರೆ ಏನಾದ್ರು ಇಂಜುರಿ ಆಯ್ತು ಅವ್ರು ರಿಹಾಬಿಲೇಟ್ ಮಾಡ್ಬೇಕು ಅದೆಲ್ಲ ಎನ್ ಸಿ ಎ ನೋಡ್ಕೊಳ್ಳಿ ಒಂದು ಒಳ್ಳೆ ಟ್ಯಾಲೆಂಟ್ ಕಳೆದೋಗಿದೆ ಏನಾಗಿದೆ ಅದನ್ನ ಎನ್ ಸಿ ಎ ಫಾಲೋ ಅಪ್ ಮಾಡಲಿ ಬಟ್ ಒಬ್ಬ ಹುಡುಗ ಇನ್ನ ಚಿಕ್ಕವನು ಅವನಿಗೆ ದುಡ್ಡು ಬಂದಿದೆ ಅವ್ನು ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ಅಲ್ಲಿ ಸಪೋರ್ಟ್ ಪ್ಲೇಯರ್ ಅಸೋಸಿಯೇಷನ್ ಕೊಡ್ಲಿ ಅಂತ ಹೇಳ್ತಾರೆ ಫೈನಾನ್ಸ್ ಫೈನಾನ್ಸ್ ಪ್ಲೇಯರ್ಸ್ ಸ್ಕಿಲ್ ರಿಯಾಬಿಲಿಟೇಷನ್

ಏನೂ ಹೇಳಕ್ ಆಗೋದಿಲ್ಲ ಯಾರ ಯಾವ ಬೇಕಾದ್ರೆ ಪ್ಯಾಡ್ ಕಟ್ಕೊಂಡ್ಬಿಡಬೋದು ನಾನು ಬರ್ತೀನಿ ಅಂತ ಗೆ ದೇವರದೇ ಬಟ್ ಏನಂದ್ರೆ ಯಂಗ್ಸ್ಟರ್ ಗಳಿಗೆ ಆಪರ್ಚುನಿಟಿ ಜನ ಥ್ಯಾಂಕ್ಸ್ ಜನ ಜಾಯ್ನ್ ಆಗಿದೆ ಕೆಬನಾರು ಹೊಸ ಇದ್ಯಾ ಡೆವಲಪ್ಮೆಂಟ್ ನೀವು ಮಾತಾಡೋದ್ ಬಿಟ್ಟಿರೋದನ್ನ ಯಾಕಂದ್ರೆ ಸುಮಾರ್ ಜನ ಬುದ್ಧಿವಂತ ಬುದ್ಧಿ ನಮ್ಮ ಯೂಟ್ಯೂಬ್ ಚಾನಲ್ ಹೊಸ ಹೊಸ ವಿಷಯನ ಕಾಮೆಂಟ್ ಅಲ್ಲಿ ಹಾಕ್ತಾ ಇರ್ತಾರೆ ಮಿಸ್ ಮಿಸ್ ಅಂತ ಸೊ ಅವ್ರದ್ದು ಕಾಮೆಂಟ್ ಇಟ್ಕೊಂಡ್ರೆ ಸ್ವಲ್ಪ ನಮಗೂ ಜ್ಞಾನೋದೇ ಆದಂಗ ಆಗುತ್ತೆ ಜನಿ ಖಂಡಿತ ವಿಜಿ ಎಲ್ಲ ನಾವೇ ತಿಳ್ಕೊಂಡಿದೀವಿ ಅಂತ ನಾವ್ ಯಾವತ್ತೂ ಹೇಳ್ಕೊಂಡಿಲ್ಲ ಎರಡು ಮಿಸ್ ಆಗಿರ್ಬೋದು ಖಂಡಿತವಾಗ್ಲೂ ಆದ್ರೆ ನಾವು ಕೂಡ ರೆಡಿ ಆಗಿರ್ತೀವಿ ಸೊ ನೆಕ್ಸ್ಟ್ ಏನ್ ಇಶ್ಯೂ ಬರುತ್ತೆ ಗೊತ್ತಾ ಇಶ್ಯೂ ಅಲ್ಲ ಇನ್ಫ್ಯಾಕ್ಟ್ ಸಬ್ಜೆಕ್ಟ್ ಕಾರಣ ಐ ಪಿ ಎಲ್ ಆಗೋ ತನಕ ಯಾರ ಯಾವ ಟೀಮ್ ಕ್ಯಾಪ್ಟನ್ ಯಾರ ಯಾವ ಟೀಮ್ ಗೆ ಹೋಗ್ತಾರೆ ಸಖತ್ ಆಗಿರುತ್ತೆ ಹೆಂಗ್ ನಾಪ್ಕೊಳ್ಳೋದು ಈಗ ನಮ್ ತಲೆಯಲ್ಲಿ ಬ್ರೈನ್ ಅಲ್ಲಿರೋ ಸಾಫ್ಟ್ವೇರ್ ಸಾಲ್ದು ಅಷ್ಟೊಂದ್ ಜನ ಪ್ಲೇರ್ಸ್ ಬರ್ತಾರೆ ಪೂಲ್ಗೆ ಅವ್ರು ರೆಡಿ ಮಾಡೋದಾಗ್ಲಿ ಅವ್ರ ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಸಕ್ಕತ್ ಆಗಿರುತ್ತೆ ಅನಾಲಿಸಿಸ್ ನಡೆಯುತ್ತೆ ಬಟ್ ಈ ಒಂದು ಗೇಮ್ ಬೆಳೀತಾ ಇರೋ ರೀತಿ ನೋಡ್ತು ಅಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಟೂರ್ನಮೆಂಟ್ ಇನ್ ದ ವರ್ಲ್ಡ್ ಆಗಿದೆ ಹಾಗಾದ್ರಲ್ಲಿ ಮುಂದೆ ಬೆಳೆಯೋದ್ರಲ್ಲಿ ನನಗಂತೂ ಆಶ್ಚರ್ಯ ಇಲ್ಲ ನಮಗೂ ಕೆಲಸ ಜಾಸ್ತಿ ನೈಂಟಿ ಮ್ಯಾಚಸ್ ಅಂದ್ರೆ ಕಾಮೆಂಟ್ರಿ ಜಾಸ್ತಿ ಆಗುತ್ತೆ ಜನಿ ಚೆನ್ನಾಗಿರುತ್ತೆ ನಿನ್ಗೂ ಅದೇ ತನ್ ಬೇಕಾಗಿರೋದು ಬಟ್ ಎಷ್ಟೊಂದ್ ಜನ ಕೇಳ್ತಾ ಇರೋಬಿಡಿ ಸರ್ ಅಸಿಸ್ಟೆಂಟ್ ಕೋಚ್ ಆಗಿ ಅಂತ ಹೇಳ್ತಾರೆ ಅಯ್ಯೋ ಬೇಡಪ್ಪ ಟೆನ್ಶನ್ ಆಗುತ್ತೆ ನನಗೆ ಕಾಮೆಂಟ್ರಿ ನಲ್ಲಿ ಯಾರಿಗೇನ್ ಬೇಕಾರೆ ಮಾತಾಡ್ಬೋದು ಯಾವ ಟೈಮಲ್ಲಿ ಬೇಕಾದ್ರೆ ಮಜಾ ಇರುತ್ತೆ ಏನ್ ಬೇಕಾದ್ರೆ ಊಟ ತಿಂಡಿ ಬಗ್ಗೆ ಮಾತಾಡ್ತಾ ಇರ್ತೀವಿ ನಾವು ಆರ್ ಸಿ ಬಿ ದೂರದಿಂದ ನೋಡೋದಕ್ಕೇ ಚೆನ್ನ ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್ ಇವಾಗ ಎಲ್ಪ ಜನ ಯಾಕೆ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ನಾ ಬೇಡ ಆಚೆ ದಬ್ಬ ಹಂಗಿದ್ಯಾ

ಆರ್ ಸಿ ಬಿನ ಹತ್ತಿರದಿಂದ ಫಾಲೋ ಮಾಡ್ತಾ ಇರ್ತೀವಿ ಬೇರೆ ಟೀಮ್ಸ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು ಏನ್ ಸ್ಟ್ರಾಟಜಿ ಮಾಡ್ತಾರ ಅದಕ್ಕೆ ಹಾಕೊಂಡು ನೋಡ್ತಾ ಇರ್ತೀವಿ ವಿಜಯ್ ಹೊಸ ಎರಡು ಟೀಮ್ ಹೊಸ ಎರಡ್ ಟೀಮ್ ಏನೋ ನಿಂಗೆ ಸ್ಟ್ರೈಟ್ ಅವೇ ಅಪ್ರೋಚ್ ಮಾಡ್ತಾರೆ ವಿಜಯ್ ಭರದ್ವಾಜ್ ವಿ ವಾಂಟ್ ಯು ಟು ಕೋಚ್ ಅವರ್ ಬಿ ಆಸ್ ಅವರ್ ಬ್ಯಾಟಿಂಗ್ ಕೋಚ್ ಅಂತಾರೆ ಏನ್ ಹೇಳ್ಚಪ್ಪ ನೀನ್ ಅವಾಗ ಲೈಫ್ ಅಲ್ಲಿ ಕ್ಲಿಯರ್ ಆಗಿದೀನಿ ಗುರು ನಾನು ಆಗಲ್ಲ ಅಂತಾನೆ ಹೇಳಿ ಆಗಲ್ಲ ಅಂತ ಹೇಳ್ಚೆ ನೀನ ಚಾನ್ಸ್ ಅಲ್ಲ ಮೋಟಿವೇಶನ್ ಇಲ್ಲ ಒಂದು ಆಮೇಲೆ ನಿನಗೆ ದುಡ್ಡು ಡ್ರೈವಿಂಗ್ ಫ್ಯಾಕ್ಟರ್ ಅಲ್ವೇ ಅಲ್ಲ ನನಗೆ ಕೋಟಿ ಕೊಡ್ತೀನಿ ಅಂದ್ರೂ ಆಗೋದಿಲ್ಲ ನನಗೆ ಸೊ ನಿಮ್ ಕೋಟಿ ಬೇಡ ಸರ್ ಓಕೆ ಬೇಜಾರ್ ಮಾಡ್ಕೊಳ್ತೀರಾ ಲಕ್ಷ ಕೊಡ್ತೀನಿ ಬನ್ನಿ ಸರ್ ನೀವು ಲಕ್ಷ ಬರೋ ಎರಡು ಟೀಮ್ ಎರಡ್ ಸಾವಿರ ಕೋಟಿ ನೋಡ್ತು ಅಂತಂದ್ರೆ ಲಕ್ಷ ಕೊಡಕ್ಕೂ ಇರುತ್ತೆ ಅಲ್ವ ಕೋಚ್ ಗಳಿಗೆ ಇಲ್ಲ ವಿಜಿ ಅದೇನು ಗೊತ್ತಾ ಪ್ರೈಸ್ ಹೆಂಗ್ ಫಿಕ್ಸ್ ಮಾಡ್ತಾರೆ ಅಂದ್ರೆ ತಗೊಳ್ಳೋರು ಇರ್ಬೇಕು ಆ ಥರ ಪ್ರೈಸ್ ಫಿಕ್ಸ್ ಮಾಡ ಯಾರು ಅಂತ ಪ್ರೈಸ್ ಫಿಕ್ಸ್ ಮಾಡ್ರೆ ಯಾರು ಬರ್ತಾರೆ ಆಲ್ರೆಡಿ ಎಷ್ಟು ಹೆಸ್ರುಗಳು ಓಡ್ತಾ ಇದಾವೆ ವಿಜಿ ಗೋಯಂಕ ಗ್ರೂಪ್ ಅಂತಾರೆ ಅದಾನಿ ಅಂತ ಹೇಳ್ತಾರೆ ಟಾರೆಂಟ್ ಫರ್ಮಾ ಹೈದ್ರಾಬಾದಿಂದ ಅಂತಾರೆ ಅರ್ಬಿಂದೋ ಫರ್ಮಾ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಮೆನಿ ಮೆನಿ ಟೇಕರ್ಸ್ ಮೇ ಬಿ ದೇರ್ ವಿಜಯ್ ಜನ ಅನ್ಕೊಂತ ಇರ್ತಾರೆ ಇಂಡಿಯಾ ನಲ್ಲಿ ಎಕನಮಿ ಬಿದ್ದೋಗಿದೆ ಅಂತ ಬಟ್ ಇದ್ ನೋಡಿದ್ರೆ ಯಾವ್ದೋ ಲೆವೆಲ್ಗೆ ಹೋಗ್ತಾ ಇದೇ ಬಿಗ್ಗೆಸ್ಟ್ ಕನ್ಸಂಪ್ಷನ್ ಸ್ಟೋರಿ ವರ್ಲ್ಡ್ ಅಲ್ಲಿ ಎಲ್ಲಿ ಅಂದ್ರೆ ಅದು ಇಂಡಿಯಾ ನೂರ ಮೂವತ್ತು ಕೋಟಿ ಪಾಪ್ಯುಲೇಷನ್ ಇಮ್ಯಾಜಿನ್ ಮಾಡ್ಕೊಂಡಿನ್ ನೀನು ಇದೇ ತರ ಪ್ರಾಡಕ್ಟ್ ಮಾರ್ಬೇಕು ಅಂದ್ರೆ ಪ್ರಾಬ್ಲಿ ಐವತ್ತು ಕಂಟ್ರಿಗೆ ಹೋಗ್ಬೇಕಾಗ್ತದೆ ವಿಜಯ್ ನೀವು ಫಿಫ್ಟಿ ಕಂಟ್ರೀಸ್ ಯು ಹ್ಯಾವ್ ಟು ಸೆಟ್ ಅಪ್ ಇನ್ಫ್ರಾಸ್ಟ್ರಕ್ಚರ್ ಐವತ್ತು ಇಮ್ಯಾಜಿನ್ ಮಾಡ್ಕೋ ನೂರ ಮೂವತ್ತು ಕೋಟಿ ನಿನ್ಗೆ ಒಂದೇ ಜಾಗದಲ್ಲಿ ಸಿಗ್ತಾ ಇದಾರೆ ನನ್ನ ಪ್ರಾಡಕ್ಟ್ಸ್ ಮಾಡ್ಬೋದು ನನ್ನ ಸರ್ವಿಸಸ್ ಮಾಡ್ಬೋದು ಅಂತ ಹೇಳಿದ್ರೆ ಅದಕ್ಕೋಸ್ಕರನೇ ಎಲ್ಲರೂ ಇಲ್ಲಿ ಬರ್ತೀನಿ ಅಂತ ಹೇಳ್ತಾ ಇರೋದು ವಿಜಯ ಒಳ್ಳೇದು ಒಳ್ಳೇದು ಬಹಳ ಒಳ್ಳೇದು ವಿಚ ನೀ ಸಖತ್ ಆಗಿಂತ ನಡೀತಾ ಇದೆ ಸ್ವಲ್ಪ ಮಾಡ್ತೀನಿ ಯಾರ ಟೀಮ್ ಕೋಚ್ ಕರೀತು ಅಂತಂದ್ರೆ ಬರ್ತಾ ಕಮಿಟ್ ಆಗ್ಬಾರ್ದು ಟೂರ್ಲಿ ಅಂತ ಹೇಳೋದು ಅದಕ್ಕೆ ಫ್ರಂಟ್ ಫುಟ್ ಮೇಲೆ ಇಲ್ಲ ಬ್ಯಾಕ್ ಫುಟ್ ಮೇಲೆ ಕಾಯ್ತೀನಿ ಥ್ಯಾಂಕ್ಸ್ ಇನ್ನೂ ಸಾಕಷ್ಟು ಮಾತಾಡೋಂತದ್ ಬರುವಂತದ್ದು ಇದೆ ಯಾಕಂದ್ರೆ ಇಂಡಿಯಾ ಶ್ರೀಲಂಕಾ ಟೂರ್ ಬೇರೆ ಇದೆ ಅದು ಕೂಡ ಇಂಪಾರ್ಟೆಂಟ್ ಆಪ್ಷನ್ಸ್ಗೆ

ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಆದಷ್ಟು ಕಾಯ್ತಾ ಇದೀವಿ ಬೇಗ ಶುರು ಅಂತ ಈ ಶ್ರೀಲಂಕಾ ಸೀರೀಸ್ ಆದ ತಕ್ಷಣ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಸೀರೀಸ್ ಶುರು ಆಗುತ್ತೆ ಇಂಗ್ಲೆಂಡ್ ಅಲ್ಲಿ ಅದು ಕೂಡ ಇಂಟ್ರೆಸ್ಟಿಂಗ್ ಆಗಸ್ಟ್ ಅಲ್ಲಿ ಶುರು ಆಗುವಂತದ್ದು ಇಂಟ್ರೆಸ್ಟಿಂಗ್ ಆಗಿರೋ ಟೆಸ್ಟ್ ಮ್ಯಾಚ್ ಸೀರೀಸ್ ಅದು ಆಗಿರುತ್ತೆ ಒಂದು ಚರ್ಚೆ ಅಂತ ನಡೀತಿದೆ ಯಾರನ್ನ ಓಪನ್ ತರಬೇಕು ಪೃಥ್ವಿ ತರಬೇಕು ಅಂತ ಇದ್ರೆ ಇಲ್ಲಿಂದ ಕರ್ಕೊಳ್ಳಿ ಅಲ್ಲಿ ಸೀರೀಸ್ ಆದ್ಮೇಲೆ ಅಂತ ಅಲ್ಲಿ ಆಲ್ರೆಡಿ ಇಬ್ಬರಲ್ಲಿ ಒಂದು ರೂಲ್ಔಟ್ ಮಾಡ್ತಾ ಇದಾರೆ ಕೆ ಎಲ್ ರಾಹುಲ್ ಬೇಡ ಮಿಡ್ಲ್ ಆಡಲ್ ಆಡ್ಲಿಂತ ಅಗರ್ವಾಲ್ ಹನುಮಾ ವಿಹಾರಿಕೆಲ್ ಓಪನ್ ಮಾಡಿಸ್ತಿದ್ದಾರ ಅಭಿಮನ್ಯು ಆ ಈಶ್ವರ್ ಅವ್ರನ್ನ ಏನಾರ ಕನ್ಸಿಡರ್ ಮಾಡ್ತೀರಾ ಡೆಬು ಮಾಡ್ಸೋದು ಒಳ್ಳೇದಲ್ವೋ ಗೊತ್ತಿಲ್ಲ ಅದು ಡಿಬೇಟಬಲ್ ಇಂಗ್ಲೆಂಡ್ ಅಲ್ಲಿ ಯಾರೋ ಓಪನರ್ ಡೆಬ್ಯೂ ಮಾಡ್ತಾ ಅಂದ್ರೆ ಪಾಪ ಗಂಗೂಲಿ ಅಲ್ಲ ಓಪನರ್ ನಾನು ಹೇಳ್ತಾ ಇರೋದು ಅಣ್ಣ ಮಿಡ್ಲಾಡ್ರ ಅಣ್ಣ ಗಂಗೂಲಿ ಇಂಗ್ಲೆಂಡ್ ಅಲ್ಲಿ ಓಪನ್ ನಾನು ಟಾಸ್ ಹೋಗ್ಬಿಟ್ಟು ಗ್ರೀನ್ ಟಾಪ್ ನ್ಯೂ ಬಾಲ್ ಕೊಟ್ಬಿಟ್ಟು ಅಲ್ಲಿ ಆಂಡ್ರಸನ್ ಬ್ರಾಡ್ ಓಪನ್ ಮಾಡಪ್ಪ ನೀನು ತ್ರೀ ಸ್ಲಿಪ್ಸ್ ಎರಡು ಗಲ್ಲಿ ಅಂದ್ರೆ ಡಮಾರ್ ಅವನು ಪೆನ್ಸಲ್ ತ್ರೀ ಸಿಕ್ಸ್ ಟೂ ಗೆಲ್ಲೇ ಬರುತ್ತೆ ನೋಡಿದ್ ಹೋಪ್ಫುಲಿ ಇಂಡಿಯನ್ ಟೀಮ್ ಬೌನ್ಸ್ ಬ್ಯಾಕ್ ಮಾಡ್ತಾರೆ ಅಂತ ನಾನು ಅನ್ಕೊಂತ ಜನಿ ಥ್ಯಾಂಕ್ಸ್ ವೆರಿ ಮಚ್ ಊಟ ತಿಂಡಿಗೆ ಟೈಮ್ ಆಯ್ತಾ ನಿಂಗೆ ಗೊತ್ತು ನಂಗೆ ಕಾಫಿಗೆ ರೆಡಿ ಮಾಡಿ ಹೋಗಿ ಮನೆಯಲ್ಲಿ ನೀನ್ ಹೇಳ್ತಲ್ಲ ಮುಸ್ರೆ ತಿಕ್ಕೋದು ಪಾತ್ರೆ ಬೆಳಗೋದು ಮನೆ ಸಿಟ್ಟು ಎಲ್ಲ ಮಾಡಬೇಕು ನನಗೆ ಸಿಗೋಣ ಹಾಗಂದ್ರೆ ನೆಕ್ಸ್ಟ್ ಶೋನಲ್ಲಿ ಜಯ ಹಿಂದ್ ಜಯಗಳ ಮಾತೆ